ನೋಹನ ವಿಚಾರವಾಗಿಯೂ ಮೋಶೆ ವಿಚಾರವಾಗಿಯೂ ಅನೇಕ ಸತ್ಯವೇದದ ಪ್ರವಾದಿಗಳ ವಿಚಾರವಾಗಿಯೂ ನೀವು ಇಂದು ಕಲಿಯಬೇಕು ಅನ್ನುವುದೇ ಆದರೆ ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ಪ್ರಿಯ ವೀಕ್ಷಕರೇ, ಯೇಸುಸ್ವಾಮಿಯ ಮುದ್ದಾದಂಥ ನಾಮದಲ್ಲಿ ನಿಮ್ಮನ್ನು ಈ ನಮ್ಮ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಈ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಮಾತ್ರವಲ್ಲದೆ ಸತ್ಯವೇದದ ಸತ್ಯಾಂಶಗಳನ್ನು ನಿಮ್ಮ ಮುಂದೆ ಹೊರಗಿಡಲು ಬಂದಿರತಕ್ಕಂಥ ಬೋಧಕರುಗಳನ್ನು ಪರಿಚಯ ಮಾಡುವಂಥದ್ದು ನಮ್ಮ ಕರ್ತವ್ಯ. ಬನ್ನಿ, ಅವರ ಪರಿಚಯ ಮಾಡಿಕೊಂಡು ಆ ನಂತರ ಅವರು ಯಾವ ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತಾಪಿಸ್ತಾರೆ ಎಂಬುದಾಗಿ ಅವರ ಬಾಯಿಂದಲೇ ಕೇಳೋಣ. ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿ ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಉನ್ನತವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಹುಣಸೂರು ಕಾಂತರಾಜ್ ಅಂಥೋಣಿ ಕುಮಾರ್ ಅವರು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ತುಂಬ ಸಂತೋಷ. ನಿಮ್ಮನ್ನು ಈ ನಮ್ಮ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಎರಡನೇದಾಗಿ ನಮ್ಮ ಮಧ್ಯದಲ್ಲಿ ಡ್ಯಾನಿಯಲ್ ನೀಲಗೌಡರ್ ತಿಮೋತಿರ್ ಅವರು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ತುಂಬ ಸಂತೋಷ. ಇವರು ಸಹ ನಮ್ಮ ಬೆಂಗಳೂರು ಮಹಾನಗರ ಪ್ರಾಂತ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮಗೂ ಸಹ ಈ ನಮ್ಮ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು ಬೋಧಕರೇ. ಹೇಳಿ, ಈಗ ಈ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಯಾವ ವಿಚಾರವನ್ನು ನೀವು ನಮಗೆ ತಿಳಿಯಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಸತ್ಯವೇದದ ಪ್ರಾರಂಭದಿಂದ ಅನೇಕ ಪ್ರವಾದಿಗಳನ್ನು ನಾವು ತಿಳಿದುಕೊಳ್ಳುವಂಥವ್ರಾಗ್ತೀವಿ. ಇವತ್ತಿನ ದಿವಸ ಒಂದು ವಿಶೇಷವಾದ ವ್ಯಕ್ತಿಯ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತೀವಿ. ಆತನ ಹೆಸರಿನ ಅರ್ಥ ಬಂದ್ಬಿಟ್ಟು ಉಪಶಮನ ಅಂತಕ್ಕಂಥದ್ದು ತಿಳಿಸುವಂಥದ್ದಾಗ್ತದೆ. ಏನು ಹೇಳಿದ್ರಿ? ಮತ್ತೊಮ್ಮೆ ಉಪಶಮನ ಅಂತ. ಉಪಶಮನ. ಬೋಧಕರಾದಂಥ ಅಂಥೋಣಿಯವರೇ, ಒಂದು ಹೊಸ ವಿಚಾರಗಳನ್ನು ನಾವು ಕಲಿತಾ ಇದ್ದೇವೆ ಅಂತ ನನಗೆ ನೆನೆಸ್ತಾ ಇದೆ. ಹೌದು, ಹೇಳಿ. ಅದರ ಸ್ವಲ್ಪ ಉಪಶಮನ ಅಂತ ಹೇಳಿದ್ರೆ ಒಬ್ಬ ಪ್ರವಾದಿ ಹೆಸರು ನೋಹ ಅಂತಕ್ಕಂಥ. ಓಹೋ. ನೋಹ ಅಂತಕ್ಕಂಥ ಹೆಸರಿನ ಅರ್ಥ ಉಪಶಮನ ಎಂಬುದಾಗಿ ಕೆಲವು ಲೇಖಕರು ಅದನ್ನ ತಿಳಿಸುವಂತವ್ರಾಗ್ತಾರೆ. ಅಲ್ಲದೆ ಸತ್ಯವೇದವು ಸಹ ನಮಗೆ ತಿಳಿಸುವಂತದ್ದಾಗ್ತದೆ. ನಿಜವಾಗ್ಲೂ ಹೊಸ ವಿಚಾರ. ಸೊ ಅಂಥೋಣಿಯವರೇ, ನೋಹ ಅಂದಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಭಾವನೆಗಳು, ಆತನ ಬಗ್ಗೆ ಒಂದು ಏನಾದರೂ ಒಂದು ಆಲೋಚನೆಗಳು ಮೂಡುತ್ತೆ? ಬೋಧಕರಾದಂಥ ತಿಮೋತಿಯವರು ಹೇಳಿದ ಹಾಗೆ ನೋಹನ್ ಎಂಬುದಾಗಿ ನೋಡಬೇಕಾದ್ರೆ ಆಗಿನ ಕಾಲದಲ್ಲಿ ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವನಾಗಿ ಹೋಗ್ತಾ ಇದ್ದವನು. ದೇವರ ಮೇಲೆ ನಂಬಿಕೆ ಇಟ್ಟು ತನ್ನ ಕುಟುಂಬವನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥ ವ್ಯಕ್ತಿಯಾಗಿದ್ದನು. ಆದುದರಿಂದ ಆತನು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವನಾಗಿ ಹೋಗ್ತಾ ಇದ್ದಾನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನನಗೆ ಇನ್ನೊಂದು ಸಣ್ಣ ಪ್ರಶ್ನೆ ಇದೆ ತಿಮೋತಿಯವರೇ. ಹೇಳಿ ಸರ್. ಸತ್ಯವೇದದಲ್ಲಿ ಈಗ ನೀವು ತಾನೇ ಹೇಳಿದ್ರೆ ನಾವು ಪ್ರವಾದಿಗಳ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ದೇವೆ ಅಂತ. ಓಕೆ, ಅಂದರೆ ಪ್ರವಾದಿಗಳು ಅಂದರೆ ಯಾರು? ಪ್ರವಾದಿಗಳು ಅಂತ ಹೇಳಿದ್ರೆ ಮುಂದೆ ಆಗ್ತಾ ಇರತಕ್ಕಂತಹ ಭವಿಷ್ಯದ ವಿಚಾರಗಳನ್ನು ದೇವರು ಆರಿಸಿಕೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳ ಮೂಲಕ ತಿಳಿಸುವುದಕ್ಕೆ ಪ್ರವಾದಿಗಳು ಎಂಬುದಾಗಿ ಕರೆಯುವಂಥವ್ರಾಗ್ತಾರೆ. ಈಗ ನೀವು ತಾನೇ ಹೇಳಿದ್ರಿ ಕೆಲವು ವ್ಯಕ್ತಿಗಳು ಅಂತ, ಆ ಕೆಲವು ವ್ಯಕ್ತಿಗಳಲ್ಲಿ ನೋಹನ್ ಒಬ್ನು ಅಂತ ನಿಮ್ಮ ಅರ್ಥವೇ? ಹೌದು, ಖಂಡಿತವಾಗ್ಲು. ಓಕೆ, ಈಗ ನಾವು ಸತ್ಯವೇದಗಳನ್ನು ನೋಡುವಾಗ ಅನೇಕ ಜನರು ಈ ಲೋಕದಲ್ಲಿ ಇರ್ತಾರೆ, ಆದ್ರೆ ಅದರಲ್ಲಿ ದೇವರು ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಪ್ರವಾದಿಗೆ ಎಂಬುದಾಗಿ ತಿಮೋತಿಯವರು ಹೇಳ್ತಿದ್ದಾರೆ. ಇದರಲ್ಲಿ ನಿಮ್ಮ ಒಂದು ಭಾವನೆ ಏನಾದರೂ ಇದೆಯಾ? ನೋಡಿ, ಆಗಿನ ಕಾಲದಲ್ಲಿ ನೋಹನನ್ನ ದೇವರು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ದೇವರ ಒಂದು ಯೋಜನೆ ಮಹತ್ತರವಾಗಿದೆ. ಯಾಕೆಂದರೆ ನೋಹನ ಕಾಲದಲ್ಲಿ ಇದ್ದಂಥ ಜನರ ಒಂದು ಭಾವನೆ, ಅವರ ಒಂದು ಪಾಪಮಯವಾದಂಥ ಜೀವಿತ. ಯಾಕೆಂದರೆ ದೇವರು ಲೋಕವನ್ನು ಉಂಟು ಮಾಡಿ ಮನುಷ್ಯನ ಪಾಪಕೃತ್ಯಗಳು ಜಾಸ್ತಿಯಾದ ಪ್ರಯುಕ್ತವಾಗಿ ದೇವರು ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಅಂದರೆ ದೇವರ ಈ ಒಂದು ಯೋಜನೆ ಮನುಷ್ಯರನ್ನು ನಾಶ ಮಾಡಬೇಕು ಅನ್ನುವಂಥ ಯೋಜನೆ ಇರಲಿಲ್ಲ. ಹೇಗಾದರೂ ಮನುಷ್ಯರನ್ನು ಸಂರಕ್ಷಿಸಬೇಕು ಅನ್ನುವಂಥ ಆಲೋಚನೆ ದೇವರಲ್ಲಿತ್ತು. ಆದರೂ ಕೂಡ ಯಾಕೆ ದೇವರು ಈ ಒಂದು ನಿರ್ಧಾರಕ್ಕೆ ಬಂದರು ಅಂತ ಹೇಳಿದರೆ, ಎಷ್ಟು ಎಚ್ಚರಿಕೆಯನ್ನು ಕೊಟ್ಟರು ಈ ಜನರು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ. ಆದುದರಿಂದ ನೋಹನ ಮೂಲಕವಾಗಿ ಕೆಲವು ಸಂದೇಶಗಳ ಮೂಲಕವಾಗಿ ಒಂದು ವೇಳೆ ನೋಹನು, ಯಾಕಂದರೆ ಆಗಿನ ಕಾಲದಲ್ಲಿ ಅನ್ಯೋನ್ಯತೆ ಉಳ್ಳವನಾಗಿ ನೀತಿ ಉಳ್ಳವನಾಗಿ ಜೀವಿಸ್ತಾ ಇದ್ದಂಥ ವ್ಯಕ್ತಿ, ಆದುದರಿಂದ ಆತನು ಒಂದು ಒಳ್ಳೆಯ ಪ್ರವಾದಿಯಾಗಿ ದೇವರು ಆರಿಸಿಕೊಂಡು ಆ ಒಂದು ಪಾಪಮಯವಾದ ಲೋಕದಲ್ಲಿ ಜೀವಿಸ್ತಾ ಇದ್ದಂಥ ಜನರಿಗೆ ಒಂದು ಒಳ್ಳೆಯ ಸುವಾರ್ತೆಯನ್ನು, ಬೋಧನೆಯನ್ನು ತಿಳಿಸುವುದಕ್ಕೆ ದೇವರು ನೋಹನನ್ನು ಆರಿಸಿಕೊಂಡ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ತಿಮೋತಿಯವರು, ಅಂಥೋಣಿಯವರು ಇವಾಗ ತಾನೇ ಹೇಳಿದ್ರು ದೇವರು ಯಾರು ದೇವರ ಮೇಲೆ ಭಯ ಭಕ್ತಿಯನ್ನು ಇಟ್ಕೊಂಡಿರ್ತಾರೆ, ಸೊ ಅವರನ್ನು ದೇವರು ಆಯ್ಕೆ ಮಾಡ್ಕೊಳ್ತಾರೆ ಅಂತ. ಈಗ ಈ ಕಾಲಕ್ಕೆ ನಾವು ಸ್ವಲ್ಪ ಏನಾದರೂ ಆಲೋಚನೆ ಮಾಡುವಾಗ ಈ ಕಾಲದಲ್ಲಿ ಯಾರು ಅಂಥ ವ್ಯಕ್ತಿಗಳು ಸಿಗ್ತಾ ಇಲ್ವಾ ದೇವರಿಗೆ? ಖಂಡಿತವಾಗಲೂ ಸಿಗ್ತಾರ ಪ್ರಿಯರೇ. ಯಾಕಂತೇಳಿದ್ರೆ ದೇವರ ಮಹೋನ್ನತವಾಗಿರ್ತಕ್ಕಂಥ ಕಾರ್ಯ ನಡಿಬೇಕಾಗಿದೆ. ಯಾಕಂತೇಳಿದ್ರೆ ನಾವು ಬದುಕ್ತಾ ಇರ್ತಕ್ಕಂಥದ್ದು ಈಗ 21ನೇ ಶತಮಾನದಲ್ಲಿ.
ನೋಹನ ಕಾಲದಲ್ಲಿ ಇರತಕ್ಕಂಥ ಅದಕ್ಕಿಂತಲೂ ಹೀನಾಯವಾಗಿರ್ತಕ್ಕಂತಹ ಪಾಪವು ಈ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡುವಂಥವ್ರಾಗ್ತೇವೆ. ಈಗಲೂ ಸಹ ದೇವರು ತನ್ನ ಸ್ವಾರ್ಥೆಯ ಕೆಲಸವನ್ನು ಆತನ ಆರಿಸಿಕೊಂಡಿರ್ತಕ್ಕಂಥ ಮಕ್ಕಳ ಮೂಲಕ ಜನರ ಮಧ್ಯದಲ್ಲಿ ನಡೆಸುವಂಥವನಾಗ್ತಾನೆ. ಉದಾಹರಣೆಗೆ ನಾವು ನೋಹನ ಕಾಲದಲ್ಲಿ, ನೋಹನ ಒಂದು ಇತಿಹಾಸದ ಪ್ರಕಾರ ಕ್ರಿಸ್ತಪೂರ್ವ 1948 ಆತನು ಜನಿಸಿದನು ಎಂಬುದಾಗಿ ಇತಿಹಾಸವನ್ನು ತಡಕಾಡಿದಾಗ ನಮಗೆ ಗೊತ್ತಾಗ್ತದೆ. ಸುಮಾರು ಒಂದು ಅಂದಾಜಿನ ಪ್ರಕಾರ ಕ್ರಿಸ್ತಪೂರ್ವ 1948 ಆತನ ತಂದೆ ಲೆಮಕನು. ಈ ರೀತಿ ಆತನ ಕುಟುಂಬದ ಪೂರ್ವಾಪರ್ವ ಆಲೋಚನೆಗಳನ್ನು ನಾವು ಗಮನಿಸಬೇಕಾದ್ರೆ, ಈಗ ಬೋಧಕರಾದ ಆಂಟೋನಿ ಅವರು ಹೇಳಿದರು, ಅವರು ಆ ಕಾಲದಲ್ಲಿ ಇರತಕ್ಕಂತಹ ಮನುಷ್ಯರ ಕೆಟ್ಟತನದಿಂದ ದೇವರ ಒಂದು ಹೃದಯದಲ್ಲಿ ನೊಂದ್ಕೊಂಡ್ರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸಿದೆ ಎಂಬುದಾಗಿ ಅವ್ರು ಹೇಳಿದರು. ಆಗಿನ ಕಾಲದಲ್ಲಿ ವಿಶೇಷವಾಗಿ ದೇವರು ನೋಹನನ್ನು ಆರಿಸ್ಕೊಳ್ಳುವಂಥವ್ರಾಗ್ತಾರೆ. ನೋಹನಲ್ಲಿ ಇರ್ತಕ್ಕಂತಹ ಒಂದು ಅಮೂಲ್ಯವಾದ ಗುಣ ಏನು ಅಂತ ಹೇಳಿದ್ರೆ, ದೇವರ ಜೊತೆಗೆ ಇರ್ತಕ್ಕಂಥ ಆತನ ಸಂಬಂಧ ಯಾವ ರೀತಿ ಇತ್ತು ಎಂಬುದಾಗಿ ಆ ದೇವರ ವಾಕ್ಯದ ಮೂಲಕ ನಮಗೆ ತಿಳಿಯುವಂಥದ್ದಾಗ್ತದೆ. ಈಗಿನ ಕಾಲದಲ್ಲಿಯೂ ಸಹ ನಾವು ಯಾವ ರೀತಿ ನಮ್ಮ ಜೀವಿತವನ್ನು ದೇವರ ಜೊತೆಗೆ ಹಂಚ್ಕೊಳ್ತೀವೋ ಅದರ ಮೇಲೆ ದೇವರು ನಮ್ಮನ್ನು ಆರಿಸ್ಕೊಳ್ಳುವಂಥದ್ದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸೊ ನಿಮ್ಮಿಬ್ಬರ ಅನಿಸಿಕೆಗಳನ್ನು ಕೇಳಿದಾಗ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪ್ರಶ್ನೆ ಉಂಟಾಗ್ತಾ ಇದೆ. ಇದನ್ನು ನಾನು ಆಂಟೋನಿಯವರಿಗೆ ಕೇಳಬೇಕು ಅಂತ ಬಯಸ್ತಾ ಇದ್ದೇನೆ. ಆಂಟೋನಿಯವರೇ, ಸತ್ಯವೇದದಲ್ಲಿ ನೋಹನ ವಿಚಾರವಾಗಿ ನೀವು ಒಂದು ಮಾತನ್ನು ಹೇಳಿದ್ರೆ, ಆತ ನೀತಿವಂತನಾಗಿದ್ದ ಎಂಬುದಾಗಿ ಮತ್ತು ಆತ ದೇವರ ವಿಚಾರದಲ್ಲಿ ತಪ್ಪಿಲ್ಲದವನಾಗಿದ್ದ ಎಂಬುದಾಗಿ ಹೇಳಿದರೆ, ಈ ರೀತಿಯ ಬಾಳ್ವಿಕೆ ಮಾಡಲಿಕ್ಕೆ ಈ ಕಾಲದ ಎಲ್ಲ ಜನರಿಗೆ ವಿಶೇಷವಾಗಿ ನಮ್ಮಗಳಿಗೆ ಸಾಧ್ಯ ಇದೆಯಾ? ಈಗಿನ ಕಾಲದಲ್ಲಿ ಭಾಳ ಕಷ್ಟ ಇದೆ. ಯಾಕಂದರೆ ಈಗಿನ ಕಾಲದ ಜೀವನ ಒಂದು ಶೈಲಿಯನ್ನು ನೋಡುವಂಥ ಸಮಯದಲ್ಲಿ ದೇವರ ವಾಕ್ಯವನ್ನು ಅನೇಕ ಸೇವಕರುಗಳು ಬಂದು ತಿಳಿಸಿದಾಗಲೂ ಕೂಡ ಸಭೆ ಇರ್ಬೋದು, ಸಮಾಜ ಇರ್ಬೋದು, ಅಥವಾ ಕುಟುಂಬವಾಗಿರ್ಬೋದು, ಭಾಳ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಯಾಕಂದರೆ ಈಗಿನ ಕಾಲದ ಒಂದು ಆಧುನೀಕರಣ, ಇವತ್ತು ನಾವು ನೋಡ್ತೇವೆ ಇವತ್ತಿನ ಒಂದು ಟೆಕ್ನಾಲಜಿ, ಇವತ್ತು ಎಲ್ಲರ ಒಂದು ಕೈನಲ್ಲಿ ಕೂಡ ಒಂದು ಮೊಬೈಲ್ ಇರ್ಬೋದು ಅಥವಾ ಒಂದು ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ಇರ್ಬೋದು. ಇವತ್ತು ಏನಾಗಿದೆ, ಮನುಷ್ಯನನ್ನು ಒಂದು ಕೆಟ್ಟ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಹಾಗೆ ಎಂಬುದಾಗಿ ನಾವು ಕೆಟ್ಟದಾಗಿ ತಿಳ್ಕೊಳ್ಬಾರ್ದು. ಅದರಲ್ಲಿ ಸಾಧಕ ಬಾಧಕ ಎರಡೂ ಕೂಡ ಇದೆ, ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಇದೆ. ಆದರೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಮನುಷ್ಯನ ಮೇಲೆ ಪ್ರಭಾವ ಬೀರಿದಾಗ, ಅವನು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡಾಗ ಖಂಡಿತವಾಗಿಯೂ ಈ ಲೌಕಿಕ ಜೀವನದಲ್ಲಿ ಒಂದು ಒಳ್ಳೆಯ ಮಕ್ಕಳಾಗಿ ನೀತಿವಂತರಾಗಿ ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿ ಜೀವಿಸಲಿಕ್ಕೆ ಸಾಧ್ಯ. ಯಾಕೆಂದರೆ ಆಗಿನ ಕಾಲದಲ್ಲಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಆಗಿನ ಕಾಲದಲ್ಲಿ ಇರಲಿಲ್ಲ. ಆದರೆ ದೇವರ ಒಂದು ಮಾರ್ಗದಲ್ಲಿ ಆಗಿನ ಕಾಲದಲ್ಲಿ ನೋಹ ಮತ್ತು ಆತನ ಕುಟುಂಬ ಅನ್ಯೋನ್ಯತೆಯಿಂದ ದೇವರ ನಂಬಿಕೆಯಲ್ಲಿ ಹೋಗ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಈ ಎಲ್ಲ ಲೌಕಿಕ ವಿಚಾರದಲ್ಲಿ ಮನುಷ್ಯ ಸಿಕ್ಕಿಹಾಕಿಕೊಂಡಿರೋದ್ರಿಂದ ಆತನ ಹೋಗ್ಲಿಕ್ಕೆ ಕಷ್ಟ ಇದೆ. ಅಂತೋಣಿ ಅವರೇ, ಮತ್ತೆ ನಾನು ನಿಮ್ಮ ಹತ್ರ ಈ ಒಂದು ವಿಚಾರಗಳ ಬಗ್ಗೆ ಮಾತನಾಡ್ತೇನೆ ಒಂದು ಸಣ್ಣ ವಿರಾಮದ ನಂತರ. ಪ್ರಿಯ ವೀಕ್ಷಕರೇ, ದಯವಿಟ್ಟು ಒಂದು ಸಣ್ಣ ವಿರಾಮನ ತೆಗೆದುಕೊಂಡು ನಾವು ಹಿಂತಿರುಗಿ ಬರೋಣ. ಪ್ಲೀಸ್ ಟೇಕ್ ಎ ಬ್ರೇಕ್. ವೀಕ್ಷಕರೇ, ಬನ್ನಿ ಮತ್ತೆ ಈ ಒಂದು ಚರ್ಚಾ ಕಾರ್ಯಕ್ರಮನ ನಾವು ಮುಂದುವರಿಸೋಣ. ಬೋಧಕರಾದಂಥ ತಿಮೋತಿರವರೇ, ಈ ಒಂದು ಪ್ರವಾದನೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ನೋಹನ ಪ್ರವಾದನೆ ಏನಾಗಿತ್ತು? ಕೆಸರಿನಲ್ಲಿ ಇರ್ತಕ್ಕಂಥ ಕಮಲದ ಹಾಗೆ ನೋಹನು ಬೆಳೀತಾ ಇರತಕ್ಕಂಥ ಸಂದರ್ಭ, ಆ ಸಮಯದಲ್ಲಿ ದೇವರ ದೃಷ್ಟಿ ನೋಹನ ಮೇಲೆ ಬೀಳುವಂಥದ್ದಾಗ್ತದೆ. ನೋಹ ಏನು ಮಾಡ್ತಾನೆ ಅಂತೇಳಿದರೆ, ಸುಮಾರು 120 ಕಾಲ ಸ್ವಾರ್ಥೆಯನ್ನು ಸಾರ್ತಾನೆ. ಯಾವ ವಿಷಯದ ಬಗ್ಗೆ ಸ್ವಾರ್ಥೆ ಅಂತ ಹೇಳಿದ್ರೆ, ಈ ಲೋಕವನ್ನು ನಾಶ ಮಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇರತಕ್ಕಂಥದ್ದು. ಆದಿಕಾಂಡ 6:7 ವಚನದಲ್ಲಿ ನಾವು ಓದಬೇಕಾದ್ರೆ, ಅಲ್ಲಿ ಮನುಷ್ಯರ ದುಷ್ಟತನ ಮತ್ತು ಅಲ್ಲಿರ್ತಕ್ಕಂಥ ಪಾಪ ಅದೆಲ್ಲವನ್ನು ನೋಡಿದಾಗ, ಗಮನಕ್ಕೆ ತೆಗೆದುಕೊಂಡಾಗ, ಇಡೀ ವಿಶ್ವದಲ್ಲಿ ಅಂತಹ ಒಂದು ಅನೈತಿಕವಾಗಿರ್ತಕ್ಕಂಥ ಚಟುವಟಿಕೆಗಳು, ದೇವರಿಗೆ ವಿರೋಧವಾಗಿರ್ತಕ್ಕಂತಹ ಆಲೋಚನೆಗಳು ಭೂಮಿ ಮೇಲೆ ಜಾಸ್ತಿ ಇರೋದರಿಂದ ದೇವರ ದೃಷ್ಟಿ ನೋಹನ ಮೇಲೆ ಬೀಳುವಂಥದ್ದಾಗ್ತದೆ. ಓಕೆ, ಒಂದು ನಿಮಿಷ ಮತ್ತೆ ನಾನು ನಿಮ್ಮನ್ನು ಸಂಧಿಸ್ತೇನೆ. ಬೋಧಕರಾದಂಥ ಅಂಥೋಣಿಯವರವರೇ, ಈಗ ತಾನೇ ತಿಮೋತಿರವರು ಹೇಳಿದ್ರು ಅಲ್ಲಿ ಭ್ರಷ್ಟಾಚಾರತೆ ಹೆಚ್ಚಿತ್ತು ಎಂಬುದಾಗಿ, ಅದ್ರ ಬಗ್ಗೆ ಸ್ವಲ್ಪ ನಮಗೇನಾದರೂ ವಿವರಣೆ ಕೊಡಲಿಕ್ಕಾಗತ್ತಾ? ಪ್ರಿಯ ಬೋಧಕರು ಹೇಳಿದ ಹಾಗೆ ಇಲ್ಲಿ ದೇವರ ವಾಕ್ಯದಲ್ಲಿ ಒಂದು ವಾಕ್ಯವನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದಿಕಾಂಡ 6:5 ವಚನದಿಂದ ನಾವು ನೋಡುವಾಗ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ನೋಡ್ತೇವೆ. ಇಲ್ಲಿ ದೇವರಿಗೆ ಎಷ್ಟು ಹೃದಯದಲ್ಲಿ ನೋವಾಗಿರಬೇಕು ಅಂದರೆ, ಆಗಿನ ಕಾಲದ
ಮನುಷ್ಯರ ಒಂದು ಜೀವಿತ ಎಷ್ಟು ಕೆಟ್ಟದಾಗಿರಬೇಕು, ಇದನ್ನೆಲ್ಲ ನೋಡಿ ದೇವರು ಅನೇಕ ಎಚ್ಚರಿಕೆಯನ್ನು ಕೊಟ್ಟಾಗಿಯೂ ಕೂಡ ಅವರ ಒಂದು ಪಾಪಮಯವಾದ ಜೀವಿತದಲ್ಲಿ ದೇವರು ಹೃದಯದಲ್ಲಿ ನೊಂದುಕೊಂಡು ನಿಮ್ಮದಾಗ ನೋಡುತ್ತೇವೆ. ಈ ಒಂದು ಉದ್ದೇಶದಿಂದಲೇ ನೋಹನನ್ನು ದೇವರು ಆರಿಸಿಕೊಂಡು ಅವರನ್ನು ಒಂದು ಸರಿಯಾದ ಮಾರ್ಗದಲ್ಲಿ ನಡೆಸಲಿ ಅನ್ನುವಂಥ ಭಾವನೆಯಿಂದ ದೇವರು ನೋಹನನ್ನು ಆರಿಸಿಕೊಂಡ ಎಂಬುದಾಗಿ ನೋಡ್ತೇವೆ. ಈಗ ನಿಮ್ಮ ಪ್ರಕಾರ ಆಲೋಚನೆ ಮಾಡೋದಾದರೆ, ನೋಹನ ಕಾಲದಲ್ಲಿ ಕೆಲವು ಭ್ರಷ್ಟತೆಗಳು, ಭ್ರಷ್ಟಾಚಾರಗಳು, ಅನೈತಿಕತೆ ಹೆಚ್ಚಿತ್ತು ಎಂಬುದಾಗಿ ನೀವು ಹೇಳಿದ್ರಿ. ಹೌದು. ಈ ನಮ್ಮ ಕಾಲಮಾನಕ್ಕೆ ಏನಾದರೂ ನಾವು ಆಲೋಚನೆ ಮಾಡೋದಾದರೆ ಅದಕ್ಕೂ ಇದಕ್ಕೂ ಯಾವ ರೀತಿಯ ಒಂದು ವ್ಯತ್ಯಾಸಗಳನ್ನು ನೀವು ತೋರಿಸ್ತೀರಿ? ಸುವಾರ್ತೆಗಳಿರ್ಬೋದು, ಪತ್ರಿಕೆಗಳಿರ್ಬೋದು, ನೋಹನ ಕುರಿತಾದಂಥ ವಿಚಾರಗಳನ್ನು ಈಗಿನ ಕಾಲಕ್ಕೆ ಅನುಗುಣವಾಗಿ ಯೇಸು ಸ್ವಾಮಿಯ ಶಿಷ್ಯರು ಕೂಡ ಅದನ್ನು ತಮ್ಮ ಸುವಾರ್ತೆಯಲ್ಲಿ ಬರೆಯುವಂಥದ್ದನ್ನು ನೋಡುತ್ತೇವೆ. ಏಕೆಂದರೆ ನೋಹನ ಕಾಲದಲ್ಲಿ ಇದ್ದಂಥ ಜನರು ಉಂಡು ಕುಡಿದು ಅನೇಕ ಪಾಪಮಯವಾದ ಜೀವಿತದಲ್ಲಿ ಅವರು ಜೀವಿಸ್ತಾ ಇದ್ದರು. ಈಗಿನ ಕಾಲದಲ್ಲಿ ಕೂಡ ನಾವು ನೋಡುತ್ತೇವೆ, ಪಟ್ಟಣ ಪ್ರದೇಶ ಇರ್ಬೋದು ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ಈ ಒಂದು ಸಾಮಾಜಿಕ ಜೀವನದಲ್ಲಿ ಇವತ್ತಿನ ಒಂದು ಯವನಸ್ಥರ ಒಂದು ಜೀವಿತ ಏನಾಗಿದೆ ಅಂದರೆ, ನೋಹನ ಕಾಲದಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ರು ಜನ, ಅದೇ ರೀತಿಯಲ್ಲಿ ಈಗಿನ ಕಾಲದಲ್ಲಿ ಕೂಡ ಈಗಿನ ಒಂದು ಯವನಸ್ಥರು ಅಥವಾ ಈಗಿನ ಒಂದು ಪೀಳಿಗೆ ಎಂಬುದಾಗಿ ನಾವೇನು ಕರಿತೇವೆ, ಈಗಿನ ಕಾಲದಲ್ಲಿ ಅದೇ ರೀತಿಯಲ್ಲಿ ಜನರು ನಡೆದುಕೊಂಡು ತಂದೆ ತಾಯಿಗಳ ಒಂದು ಹೆದರಿಕೆ ಇಲ್ಲದೆ, ದೇವರ ಭಯಭಕ್ತಿ ಇಲ್ಲದೆ ಇವತ್ತು ಕೂಡ ಜೀವಿಸ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ತಂದೆ ತಾಯಿಗಳಾದಂಥ ನಮ್ಮ ಒಂದು ಜವಾಬ್ದಾರಿ ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಾದರೆ, ಖಂಡಿತವಾಗಿಯೂ ನೋಹನ ಕಾಲದಲ್ಲಿ ನೋಹನು 120 ವರ್ಷಗಳ ಕಾಲ ಆತನು ಬೋಧನೆ ಮಾಡಿದ್ರೂ ಕೂಡ ಜನ ಕೇಳಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ನಾವು ಇಷ್ಟೆಲ್ಲ ವಿಷಯಗಳನ್ನು ತಿಳಿಸ್ತಾ ಹೋದ್ರೂ ಕೂಡ ಪ್ರತಿಯೊಬ್ಬ ವಿಶ್ವಾಸಿಗಳು ದೇವರ ಭಯಭಕ್ತಿಯಲ್ಲಿ ಹೋಗುವಂಥದ್ದು ಬಹಳ ಪ್ರಾಮುಖ್ಯ. ಓಕೆ, ತುಂಬ ಒಳ್ಳೆಯ ಸಂದೇಶವನ್ನು ನೀವು ನಮಗೆ ಕೊಟ್ಟಿದ್ದೀರಾ. ಬೋಧಕರಾದಂಥ ತಿಮೋತಿಯರವರೇ, ಇಷ್ಟೊತ್ತು ನಿಮ್ಮ ಇಬ್ಬರ ವಿಚಾರಗಳನ್ನು ನಾವು ಅವಲೋಕಿಸಿದಾಗ ಜನಗಳು ನೋಹನ ಕಾಲದಲ್ಲೂ ಸಹ ಕೆಟ್ಟವರಾಗಿದ್ದರು, ಈ ನಮ್ಮ ಕಾಲದಲ್ಲೂ ಸಹ ಕೆಟ್ಟವರಾಗಿದ್ದಾರೆ, ಆದರೆ ದೇವರು ಆದಿಯಿಂದಲೂ ಇಲ್ಲಿಯ ತನಕವೂ ಆತ ಒಳ್ಳೆಯವನಾಗೆ ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಓಕೆ, ಈ ಸಂದರ್ಭದಲ್ಲಿ ಈ ನೋಹನ ಪ್ರವಾದನೆಯನ್ನು ನೀವು ಮುಂದುವರಿಸ್ತಾ ಇದ್ರಿ, ದಯವಿಟ್ಟು ಮುಂದುವರಿಸಿ. ನೋಹನ ಮೇಲೆ ಇದ್ದಂಥ ಒಂದು ದೊಡ್ಡ ಜವಾಬ್ದಾರಿಗೆ ಏನಾಗಿತ್ತು? ಇಲ್ಲಿ ದೇವರು ಮನುಷ್ಯರನ್ನು ದ್ವೇಷ ಮಾಡಲಿಲ್ಲ, ಪಾಪಿಗಳ ಆದಾಗ್ಯೂ ಸಹ ದೇವರ ಪ್ರೀತಿ ಅವರ ಮೇಲೆ ಎಷ್ಟು ಬಂತು ಅನ್ನೋದನ್ನು ಆ ನೋಹನ ಮೂಲಕ ನಾವು ತಿಳಿದುಕೊಳ್ಬೋದು. ಈಗ ಬೋಧಕರಾದ ಆಂಟೋನಿ ಅವ್ರು ಹೇಳಿದರು, ಮನುಷ್ಯರು ಅಲ್ಲಿ ಆ ರೀತಿ ಪಾಪಮಯವಾಗಿದ್ದರು, ಅನೈತಿಕತೆ ಇತ್ತು ಎಂಬುದಾಗಿ. ಆ ಒಂದು ಆಲೋಚನೆ ಪ್ರಕಾರ ನೋಡಿದಾಗ ದೇವರು ಇಡೀ ವಿಶ್ವವನ್ನು ನಾಶ ಮಾಡಬೇಕಂತಕ್ಕಂಥ ಉದ್ದೇಶ ಇರಲಿಲ್ಲ. ಅವ್ರನ್ನ ಹೇಗಾದರೂ ಮಾಡಿ ರಕ್ಷಿಸಬೇಕು, ಅವ್ರನ್ನ ಪ್ರೀತಿಯಿಂದ ತನ್ನ ಕಡೆ ಸೆಳೆದುಕೊಳ್ಬೇಕು ಅಂತಕ್ಕಂತಹ ಒಂದೇ ಒಂದು ಆಲೋಚನೆ ಮೂಲಕ ದೇವರು ನೋಹನನ್ನು ಆರಿಸಿಕೊಳ್ಳುವಂಥವನಾಗ್ತಾನೆ. ಆತನ ಮೂಲಕವಾಗಿ 120 ವರ್ಷಗಳ ಕಾಲ ಆ ಸುವಾರ್ತೆಯನ್ನು ಸಾರಿಸುವಂಥವನಾಗ್ತಾನೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದೇಶ ಜನರು ಈ ಕಿವಿಯಿಂದ ಕೇಳಿದ್ರು, ಈ ಕಿವಿಯಿಂದ ಬಿಟ್ಟರು. ಆದರೆ ಎಷ್ಟೊಂದು ಜನ ಅದ್ರ ಬಗ್ಗೆ ಕೆಲವು ಜನ ಅದನ್ನು ತುಂಬ ಉನ್ನತವಾಗಿ ಅದನ್ನು ತಿಳ್ಕೊಂಡ್ರು, ಇದು ಇರಬಹುದಾ ಅಂತ. ಆದರೆ ಸಂದೇಹಾಸ್ಪದವಾಗಿ ಅದ್ರ ಬಗ್ಗೆ ಅವರು ವಿಷಯವನ್ನು ತೆಗೆದುಕೊಂಡಾಗ ಅವರು ಸಂದೇಹವಾಗಿ ಅಲ್ಲಿ ಉಳಿದುಕೊಂಡಿರುವಂಥದ್ದಾಗಿ ಆ ಇತಿಹಾಸ ನಮಗೆ ತಿಳಿಸುವಂಥದ್ದಾಗ್ತದೆ. ಸೊ ಹೀಗಾಗಿ ನಾವು ದೃಢವಾಗಿ ಇವತ್ತಿನ ದಿವಸ ಒಂದು ಆಲೋಚನೆಯನ್ನು ನಾವು ಸ್ಪಷ್ಟಪಡಿಸಬೇಕೇನು ಅಂತ ಹೇಳಿದ್ರೆ, ದೇವರು ನಮ್ಮನ್ನು ರಕ್ಷಿಸಲಿಕ್ಕೆ ಸದಾ ಸಿದ್ಧನಾಗಿರ್ತಕ್ಕಂಥವರಾಗಿದ್ದಾರೆ. ಅಲ್ಲಿಯೂ ಸಹ ನೋಹನ ಕಾಲದಲ್ಲಿ ದೇವರು ಅವ್ರನ್ನ ರಕ್ಷಿಸಬೇಕು ಅಂತಕ್ಕಂಥ ಎಷ್ಟೇ ಪಾಪಗಳಿದ್ದಾಗಲೂ ಸಹ, ಅವರೆಷ್ಟೇ ದೇವರಿಂದ ದೂರ ಹೋದಾಗಲೂ ಸಹ, ದೇವರು ನೋಹನ ಮೂಲಕ ಅವ್ರನ್ನ ರಕ್ಷಿಸಬೇಕು ಅಂತಕ್ಕಂಥ ಒಂದು ಮಹೋನ್ನತ ಉದ್ದೇಶದ ಮೂಲಕವಾಗಿ ನೋಹನನ್ನು ದೇವರಲ್ಲಿ ಆರಿಸಿಕೊಂಡಿರ್ತಕ್ಕಂಥವ್ರಾಗ್ತಾರೆ. ಓಕೆ, ತುಂಬ ಸಂತೋಷ. ಬೋಧಕರಾದಂಥ ಅಂಥಣಿಯವರೇ, ನೋಹನ ಮೇಲೆ ದೇವರು ಹೊರಿಸಿದಂಥ ಆ ಒಂದು ಹೊರೆ ಅಂದರೆ ದೇವರ ಸೇವೆ, ಸುವಾರ್ಥ ಸೇವೆ. ನೀವು ಹೇಳಿದ್ರಿ 120 ವರ್ಷಗಳ ಕಾಲ ಅವರು ಸೇವೆ ಮಾಡಿದ್ರು ಎಂಬುದಾಗಿ, ದೇವರ ಉದ್ದೇಶವನ್ನು ನೋಹನು ನೆರವೇರಿಸಿದ್ರ? ಖಂಡಿತವಾಗಿಯೂ ನೋಹನು, ಯಾಕಂದರೆ ಮೊದಲೇ ದೇವರ ಒಂದು ಮಾರ್ಗದಲ್ಲಿ ಅನ್ಯೋನ್ಯತೆಯಿಂದ ಜೀವಿಸ್ತಾ ಇದ್ದನು. ನೋಹನನ್ನು ದೇವರು ಆರಿಸ್ಕೊಳ್ತಾರೆ, ಆರಿಸ್ಕೊಂಡ್ಮೇಲೆ ದೇವರ ಮಾತನ್ನು ಕೇಳುವಂಥದ್ದು ಕೂಡ ಭಾಳ ಪ್ರಾಮುಖ್ಯ ಮತ್ತು ಇದು ಜವಾಬ್ದಾರಿ. ಇಲ್ಲಿ ದೇವರು ನೋಹನಿಗೆ ಕೊಟ್ಟಂಥ ಒಂದು ಜವಾಬ್ದಾರಿ, ಇವತ್ತಿನ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಇವತ್ತು ದೇವರು ನಮಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿರುವಾಗ ನಾವು ಪ್ರವಾದನೆಗಳನ್ನು, ಸುವಾರ್ತೆಗಳನ್ನು ಜನರಿಗೆ ಈಗಿನ ಕಾಲದಲ್ಲಿ ಮುಟ್ಟಿಸುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಕ್ರಿಸ್ತನ ಬರುವಿಕೆಗೆ ಸಿದ್ಧ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯ. ಅದೇ ರೀತಿಯಲ್ಲಿ ನೋಹನು ಕೂಡ ಜನರನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ನಾನು ನಡೆಸಬೇಕು, ಎಲ್ಲರನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ಯೋಜನೆಯಿಂದ ಆತನು 120 ವರ್ಷಗಳ ಕಾಲ ಭಯಭಕ್ತಿ ಉಳ್ಳವನಾಗಿ ಜನರನ್ನು ಒಂದು ಒಳ್ಳೆಯ ಮಾರ್ಗಕ್ಕೆ ತರಲಿಕ್ಕೆ ಆತನು ಪ್ರಯತ್ನ ಪಟ್ಟ. ಆದರೆ ಆತನನ್ನು ಅವರು ಯಾಳಿಸುವುದರ ಮೂಲಕವಾಗಿ, ಆಗಿನ ಕಾಲದ ಜನರು
ನೋಹನು ಮಳೆ ಬರುತ್ತೆ ಬನ್ನಿ ಎಲ್ಲರೂ ಈ ಒಂದು ನಾನು ಕಟ್ಟಲ್ಪಟ್ಟಂತ, ಯಾಕೆಂದ್ರೆ ನೋಹನು ಅದಕ್ಕಿಂತ ಮುಂಚಿತವಾಗಿ ಹಿಂದೆ ನಾವೇನು ಕೂಡ ಕಟ್ತಾನೆ ದೇವರ ಒಂದು ಆಜ್ಞೆ ಮೇರೆಗೆ ನಾವೇನು ಕಟ್ಟಿ ಇದರಲ್ಲಿ ಬನ್ನಿ ರಕ್ಷಣೆ ಮಾಡ್ಕೊಳ್ಳಿ ಮಳೆ ಬರುತ್ತೆ ಎಂಬುದಾಗಿ ಹೇಳಿದ್ರು ಕೂಡ ಎಲ್ಲರೂ ಕೂಡ ಅದನ್ನು ತಿರಸ್ಕಾರ ಮಾಡ್ತಾರೆ. ಇವನೇನೋ ಹೇಳ್ತಾ ಇದ್ದಾನೆ, ಇವನ ಮಾತನ್ನು ನಾವು ಯಾಕೆ ಕೇಳಬೇಕು ಎಂಬುದಾಗಿ ಅವರದೇ ಆದಂಥ ಯೋಜನೆಯಲ್ಲಿ ಅವರದೇ ಆದಂಥ ಕುಟುಂಬದ ಜೀವಿತದಲ್ಲಿ ಅವರು ಹೋಗ್ತಾ ಇರ್ತಾರೆ ಹೊರತು ನೋಹನ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ತುಂಬ ಸಂತೋಷ, ಈಗ ತಾನೆ ಅಂಥೋಣಿಯವರು ಒಂದು ಹೊಸ ವಿಷಯವನ್ನು ಹೇಳಿದ್ರು. ಹೊಸ ವಿಷಯ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಅದನ್ನು ನಾವು ಕೇಳ್ಕೊಂಡು ಬೆಳೆದಿದ್ದೀವಿ. ನಮಗೆ ನೋಹ ಅಂತ ಬಂದಾಗ ಫಸ್ಟ್ ನಾವೇನೇ ಜ್ಞಾಪಕಕ್ಕೆ ಬರೋದು, ಯಾಕೆಂದರೆ ಚಿಕ್ಕ ವಯಸ್ಸಿಂದ ಒಂದು ಕಥೆ ರೂಪವಾಗಿ ನಮಗೆಲ್ಲರಿಗೂ ಸಹ ಹೇಳಿಬಿಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಇನ್ನೂ ಹೆಚ್ಚಾದಂಥ ರೀತಿಯಲ್ಲಿ ನಾವು ನಿಮ್ಮ ಬಗ್ಗೆ ನಾವು ಒಂದು ವಿವರಣೆಯನ್ನು ತೆಗೆದುಕೊಳ್ತೇವೆ ಒಂದು ಸಣ್ಣ ವಿರಾಮದ ನಂತರ. ಪ್ರಿಯ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಮತ್ತೆ ನಾವು ಸ್ವಾರಸ್ಯಕರವಾದಂಥ ವಿಚಾರಕ್ಕೆ ನಾವು ಹೋಗ್ತಾ ಇದ್ದೇವೆ. ಎಲ್ಲೂ ಹೋಗಬೇಡಿ, ಪುನಃ ಬನ್ನಿ. ಪ್ರಿಯ ವೀಕ್ಷಕರೇ, ಬನ್ನಿ ಇನ್ನು ಅನೇಕ ಸ್ವಾರಸ್ಯಕರವಾದಂಥ ವಿಚಾರಗಳಿದೆ, ಅದನ್ನು ಅವ್ರ ಬಾಯಿಂದಲೇ ಕೇಳೋಣ. ಬೋಧಕರಾದಂಥ ತಿಮೋಥಿರವರ, ಅಂಥೋನಿರವರು ನೋಹನ ನಾವೆಯ ವಿಚಾರವಾಗಿ ಹೇಳಿದರು. ಈಗ ಕಥೆಯ ಒಂದು ಮೂಲ ಆ ನಾವೆಯನ್ನು ಕಟ್ಟಿದಾಗ ಅದರೊಳಗಡೆ ಹೋಗಿದ್ದಂಥದ್ದು ಬರೀ ಆತನ ಕುಟುಂಬ ಮಾತ್ರ. ಸೊ ಈಗ ನಾವು ಸಹ ನಮ್ಮ ನಮ್ಮ ಕುಟುಂಬಗಳಲ್ಲಿ ಅಥವಾ ನಮ್ಮ ನಮ್ಮ ಚೌಕಟ್ಟಿಗಳಲ್ಲಿ ಒಂದು ಸಣ್ಣ ನಾವೆಯನ್ನು ಕಟ್ಕೋಬೇಕು ಅಂತಾನ ಇದರ ಅರ್ಥ? ನೀವು ಕೇಳಿರ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಬೋಧಕರೇ. ನಾವೇ ಅಂತಕ್ಕಂಥದ್ದು ಒಂದು ಅವಿಭಕ್ತ ಕುಟುಂಬವನ್ನು ಸೂಚಿಸುವಂಥದ್ದಾಗ್ತದೆ. ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಕುಟುಂಬಗಳನ್ನು ನಾವು ನೋಡ್ತೀವಿ, ಮದುವೆ ಆದ ತಕ್ಷಣ ಗಂಡ ಹೆಂಡತಿ ಒಂದೇ ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ಕಡೆ ಇರ್ತಕ್ಕಂಥದ್ದನ್ನು ನೀವು ನಾವು ನೋಡುವಂಥವ್ರಾಗ್ತೀವಿ. ಆದರೆ ನೋಹ ಒಂದು ಕುಟುಂಬದ ಶಿರಸ್ಸಾಗಿ ಮತ್ತು ದೇವರ ಸ್ವಾರ್ಥೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಮತ್ತು ತನ್ನ 3 ಜನ ಮಕ್ಕಳು ಮತ್ತು 3 ಜನ ಸೊಸೆಯರ ಮೂಲಕವಾಗಿ ನಾವೆಯಲ್ಲಿ ಬದುಕ್ತಾನೆ. ಯಾರ ಜೊತೆಗೆ ಅಂತೇಳಿದರೆ ಅದು ಒಂದು ಕುಟುಂಬವಾಗಿ ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಅಲ್ಲಿ ತುಂಬ ಸ್ಪಷ್ಟವಾಗಿ ನಮಗೆ ಕಂಡು ಬರುವಂಥದ್ದಾಗ್ತದೆ. ಮೊದಲನೇದಾಗಿ ಅವಿಭಕ್ತ ಕುಟುಂಬದಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಕಾಣ್ತೀವಿ ಮತ್ತು ಕುಟುಂಬದ ಯಜಮಾನನ ಬಗ್ಗೆ ಇರ್ತಕ್ಕಂಥ ಒಂದು ಗೌರವವನ್ನು ನಾವು ನೋಡುವಂಥವ್ರಾಗ್ತೀವಿ. ಅಲ್ಲಿ ನೋಹ ಯಾವ ರೀತಿ ತನ್ನ ಮಕ್ಕಳನ್ನು ತರಬೇತಿಗೊಳಿಸಿದ ಅಂತೇಳಿದರೆ ಅದು ತುಂಬ ಸೂಜಿಗೆ ಅನ್ನಿಸ್ತದೆ. ಅದು ಓದುವಾಗ ಕತೆ ಥರ ನಾವೆಲ್ಲ ಓದ್ಬಿಡ್ತೀವಿ, ಆದರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನು ನಾವು ಗ್ರಹಿಸ್ಕೊಳ್ಬೇಕು. ಆ 3 ಜನ ಮಕ್ಕಳಿಗೆ ಎಂಥ ತರಬೇತಿ ಅಂತೇಳಿದರೆ ಆ ನಾವೆಯಲ್ಲಿ ಎಲ್ಲ ವಿಶ್ವದ ಪಶು ಪಕ್ಷಿ ಪ್ರಾಣಿಗಳು ಸಹ ಆ ನಾವೆ ಒಳಗಡೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ಪ್ರಾಣಿಗಳ ಜೊತೆಗೆ ಈ 3 ಜನ ಮಕ್ಕಳು ಮತ್ತು 3 ಜನ ಸೊಸೆಯಂದರು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತುಂಬ ವಿಶೇಷವಾಗಿ ಅನ್ಯೂನ್ಯತೆಯಿಂದ ಇದ್ದರೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಆ ಒಂದು ಅನ್ಯೂನ್ಯತೆ ದೇವರಿಗೂ ಮತ್ತು ಆತನ ಕುಟುಂಬಕ್ಕೂ ದಿನಂಪ್ರತಿ ಯಾವ ರೀತಿ ಒಂದು ಆ ದೇವರ ಸಂದೇಶ ಕುಟುಂಬಕ್ಕೆ ತಲುಪ್ತಾ ಇತ್ತು ಮತ್ತು ಅವರ ಪೂರ್ವಪರ ಯೋಜನೆಗಳು ಯಾವ ರೀತಿ ಇತ್ತು ಎಂಬುದಾಗಿ ತುಂಬ ಅಮೂಲ್ಯವಾದ ಆಲೋಚನೆಗಳನ್ನು ನಾವು ಕಲಿತೀವಿ. ಓಕೆ, ತುಂಬ ಸಂತೋಷ. ಅಂಥೋನಿಯವರೇ, ಒಂದು ಸಣ್ಣ ಪ್ರಶ್ನೆ ನಿಮಗಾಗಿ. ಈ ನೋಹ ನಾವೆಯನ್ನು ಕಟ್ಟುವಾಗ ತನ್ನ ಕುಟುಂಬದವ್ರು ಏನಾದರೂ ಸಹಾಯ ಮಾಡಿದ್ರ? ಖಂಡಿತವಾಗಿ, ಯಾಕೆಂದರೆ ತಂದೆ ಕೆಲಸವನ್ನು ಮಾಡುವಾಗ ಆಗಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಪ್ರಿಯ ಬೋಧಕರು ಹೇಳಿದ ಹಾಗೆ ಕುಟುಂಬದಲ್ಲೇ ಒಂದು ಅನ್ಯೋನ್ಯತೆ ಅವಿಭಾಜ್ಯ ಕುಟುಂಬ ಎಂಬುದಾಗಿ ಹೇಳಿದರು. ಅವಿಭಾಜ್ಯ ಕುಟುಂಬ ಅಂತ ಎಂಬುದಾಗಿ ನೋಡುವಾಗ ತಂದೆ ತಾಯಿಗಳಿಗೆ ಈಗಿನ ಕಾಲದ ಮಕ್ಕಳು ಸಹಾಯ ಮಾಡೋದಿಲ್ಲ. ಆದರೆ ನೋಹನ ಕಾಲದಲ್ಲಿ ಅವನ ಮಕ್ಕಳು ನೋಹನಿಗೆ ನಾವೆಯನ್ನು ಕಟ್ಟುವುದಕ್ಕೆ ಸಹಾಯ ಮಾಡ್ತಾ ಇದ್ದರು. ಯಾಕೆಂದರೆ ಒಂದು ನಾವೆಯನ್ನು ಕಟ್ಟುವಂಥದ್ದು ಆಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ತನ್ನ ಮಕ್ಕಳ ಸಹಾಯ ಮತ್ತು ಇತರರ ಸಹಾಯದಿಂದಲೂ ಕೂಡ ನೋಹನು ಆ ನಾವೆಯನ್ನು ಕಟ್ಟುವುದಕ್ಕೆ ಎಲ್ಲ ರೀತಿಯ ಒಂದು ಸಹಾಯವನ್ನು ಪಡ್ಕೊಂಡ ಎಂಬುದಾಗಿ ನಾವು ನೋಡುತ್ತೇವೆ. ಈಗ ಈಗಿನ ಪೀಳಿಗೆಯ ಕುಟುಂಬಗಳಿಗೆ ನೋಹನ ಕುಟುಂಬವನ್ನು ತೆಗೆದುಕೊಂಡು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಇಲ್ಲಿ ದೇವರ ವಾಕ್ಯದಲ್ಲಿ 1 ಪೇತ್ರ 3:19 ಒಂದು ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು, ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದಾಗ ಆತನಿಗೆ ಅವಿದೇರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ಸುಂದರವಾದಂಥ ವಾಕ್ಯವನ್ನು ನೀವು ಓದಿದ್ದೀರಾ. ಓಕೆ ತಿಮೋಥಿಯವರೇ, ಈ ವಾಕ್ಯನ ನೀವು ಕೇಳಿಸ್ಕೊಂಡ್ರಿ, ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ನೀವು ವಿವರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ತುಂಬ ಸಂತೋಷ ಬೋಧಕರಾದ ರವಿ ಅವರೇ. ಆ ಬೋಧಕರಾದ ಅಂಥೋನಿ ಅವರು ಹೇಳಿರ್ತಕ್ಕಂಥ ವಾಕ್ಯದಲ್ಲಿ ಇವತ್ತಿಗೂ ಸಹ ಅನೇಕ ಸತ್ಯವೇದ ವಿದ್ವಾಂಸರು ಮತ್ತು ಅನೇಕ ಸತ್ಯವೇದ
ಆ ವಿದ್ಯಾರ್ಥಿಗಳು ಈ ವಚನದಲ್ಲಿ ಸ್ವಲ್ಪ ಗೊಂದಲವನ್ನು ಉಂಟು ಮಾಡುವಂಥದ್ದಾಗ್ತದೆ. ಎಲ್ಲಿ ಪೇತ್ರನ ಪತ್ರಿಕೆ, ಎಲ್ಲಿ ನೋಹನ ಕಾಲ, ಯೇಸು ಸ್ವಾಮಿ ಎಲ್ಲಿದ್ರು ಮತ್ತು ತಿರುಗಿ ಆತ್ಮ ಸಂಬಂಧವಾಗಿ ಎಲ್ಲಿ ಹೋದರು ಅಂತಕ್ಕಂಥದ್ದು ಕೆಲವೊಂದು ಇದಾಗ್ತದೆ. ಆದರೆ ನಾವು ಪ್ರಾರಂಭದಿಂದ ದೇವರು ಅನ್ನ ತಿಳಿದುಕೊಳ್ಬೇಕಾಗಿದೆ. ಪವಿತ್ರಾತ್ಮನ ಮೂಲಕ ದೇವರ ವಾಕ್ಯ ತಿಳಿಸಿದ ಆದಿಕಾಂಡದಲ್ಲಿ ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸ್ತಾ ಇತ್ತು ಎಂಬುದಾಗಿ. ಅದಾದಮೇಲೆ ಮುಂದೆ ಅದೇ ವಚನ ಅದೇ ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡೋಣ. ನಮ್ಮ ಅಂತಕ್ಕಂಥ ಒಂದು ಆ ಶಬ್ದ, ಆ ಅಕ್ಷರ ಅಲ್ಲಿ ಒಬ್ಬರಿಗಿಂತ ಇಬ್ಬರು ಇದ್ದರು ಅಂತಕ್ಕಂಥ ಒಂದು ಸಾಕ್ಷಿಯನ್ನು ನೀಡುವಂಥದ್ದಾಗ್ತದೆ. ದೇವರು ಮತ್ತು ಯೇಸು ಸ್ವಾಮಿ ಮತ್ತು ಪವಿತ್ರಾತ್ಮ ದೇವರು ಸಹ ಅಲ್ಲಿದ್ದರು ಎಂಬುದಾಗಿ ಅದು ಸ್ಪಷ್ಟವಾಗಿ ಆ ವಚನ ನಮಗೆ ಬೋಧಿಸುವಂಥದ್ದಾಗ್ತದೆ. ಮತ್ತು ಇನ್ನು ಮೂರನೇದಾಗಿ, ಬಾಬೆಲ್ ಗೋಪುರವನ್ನು ಈ ಮನುಷ್ಯರು ಕಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ದೇವರು ಕೆಳಗಡೆ ಇಳಿದು ಹೋಗಿ ನಾವು ಇವರನ್ನು ತಾರುಮಾರು ಮಾಡೋಣ ಅಂತಕ್ಕಂತಹ ಒಂದು ಆಲೋಚನೆ ಬರುವಂಥದ್ದಾಗ್ತದೆ. ನಾವು ಅಂತಕ್ಕಂಥ ಒಂದು ಶಬ್ದ ಅಲ್ಲಿ ಆದಿಕಾಂಡದ ಪ್ರಥಮ ವಚನದಲ್ಲಿ ದೇವರ ಪವಿತ್ರಾತ್ಮ ಜಲ ಸಮೂಹಗಳ ಮೇಲೆ ಅಂತ ಹೇಳ್ತದೆ. ಎರಡನೇದಾಗಿ ನಮ್ಮ ಸ್ವರೂಪದಲ್ಲಿ ಅಂತ ದೇವರ ವಾಕ್ಯ ಬೋಧಿಸ್ತದೆ. ಮೂರನೇದಾಗಿ ಇಲ್ಲಿ ನಾವು ಕೆಳಗಡೆ ಇಳಿದು ಹೋಗಿ ಅವ್ರನ್ನ ತಾರುಮಾರು ಮಾಡೋಣ ಎಂಬತಕ್ಕಂತಹ ಒಂದು ಸತ್ಯವೇದ ವಚನ ಅಲ್ಲಿ ನಮಗೆ ತಿಳಿಸುವಂಥದ್ದಾಗ್ತದೆ. ನಾವು ಅಂತಕ್ಕಂಥ ಒಂದು ಶಬ್ದ ಅಂತಕ್ಕಂಥದ್ದಲ್ಲಿ ಒಬ್ಬರಿಂದ ಇಬ್ಬರು ಇರಬಹುದು ಅಂತಕ್ಕಂತಹ ಒಂದು ಸಾಕ್ಷ್ಯನ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗ್ತದೆ. ಸೊ ಈ ಕಾರಣಕ್ಕಾಗಿ ಯೇಸು ಸ್ವಾಮಿನೂ ಸಹ ಅಲ್ಲಿ ಖಂಡಿತವಾಗಲೂ ಸೃಷ್ಟಿಯ ಕಾರ್ಯದಲ್ಲಿ ಇದ್ದರು ಎಂಬತಕ್ಕಂಥ ಆಲೋಚನೆ ನೀಡ್ತದೆ. ಅದೇ ಪ್ರಕಾರ ನೋಹನ ಸ್ವಾರ್ಥೆಯ ಮೂಲಕ ನೋಹನ ಕಾಲದಲ್ಲಿಯೂ ಸಹ ಯೇಸು ಸ್ವಾಮಿ ಅವ್ರ ಜೊತೆಗೆ ಇದ್ದರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ತಿಳಿಯುವಂಥದ್ದಾಗ್ತದೆ. ಓಕೆ, ತುಂಬ ಸಂತೋಷ. ಅಂಥೋನಿಯವರೇ, ನೋಹನ ಕುಟುಂಬವನ್ನು ಇವತ್ತು ನಮ್ಮಯ ಜೀವಿತಗಳಿಗೆ ಮಾದರಿಯಾಗಿ ನಾವು ತಗೋಬೋದಾ? ಖಂಡಿತವಾಗಿ ತಗೊಳ್ಬೋದು. ಯಾಕೆಂದರೆ ಕೇವಲ 8 ಜನ ಮಾತ್ರ ನಾವೆಯಲ್ಲಿ ಸೇರಿ ರಕ್ಷಣೆಯನ್ನು ಹೊಂದಿದರು ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಬರಬೇಕಾದಂಥ ರಕ್ಷಣೆ ಕ್ರಿಸ್ತನಿಂದಲೇ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಆವತ್ತಿನ ಒಂದು ಕಾಲದಲ್ಲಿ ನೋಹನ್ನು ಆ 120 ವರ್ಷಗಳ ಕಾಲ ಸುವಾರ್ತೆಯನ್ನು ಸಾರಿದಾಗ ಆ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಜನರಿಂದ ಸಾಧ್ಯವಾಗಲಿಲ್ಲ. ಮಳೆ ಬರುತ್ತೆ ಬನ್ನಿ ಎಲ್ಲರೂ ನಾವೆಯಲ್ಲಿ ಸೇರ್ಕೊಳ್ಳಿ ಎಂಬುದಾಗಿ ಎಷ್ಟೇ ಕರೆದರೂ ಜನ ಬರಲಿಲ್ಲ. ನೋಡಿ, ಆಮೇಲೆ ಮಳೆ ಬಂದಾಗ ಅವರ ಮಳೆಯಲ್ಲಿ ಅವ್ರು ಏನು ಮಾಡ್ತಾರೋ, ಕುಣಿತಾ ಇದ್ರು, ಊಟ ಮಾಡಿಕೊಂಡು ಮದುವೆ ಮಾಡಿಕೊಂಡು ಸಂತೋಷ ಭರಿತರಾಗಿ, ಓ ನಮ್ಗೆ ಇದೇ ಒಂದು ಸುಖಮಯವಾದಂಥ ಜೀವಿತ ಎಂಬುದಾಗಿ ಅವರ ಭಾವನೆಯಲ್ಲಿ ಅವ್ರು ತಿಳ್ಕೊಂಡು ಅವರು ನೃತ್ಯಗಳನ್ನು ಮಾಡುವುದರ ಮೂಲಕವಾಗಿ ಆ ಮಳೆಯಲ್ಲಿ ಸಂತೋಷ ಪಡ್ತಾ ಇದ್ರು. ಆದರೆ ನಾವು ನೋಡ್ತೇವೆ ಭೂಮಿಯ ಮೇಲೆ 40 ದಿವಸಗಳ ಕಾಲ ಮಳೆ ಗಂಟೆ ಯಾವಾಗಲೂ ಬಿಡದೆ, ಸಂಜೆ ಬೆಳಿಗ್ಗೆ ಸಾಯಂಕಾಲ ಅನ್ನದೇ 24 ಗಂಟೆಗಳ ಕಾಲ ಭೂಮಿಯ ಮೇಲೆ ಮಳೆ ಬಂತು. ಆದರೆ ಜನರಿಗೆ ಗೊತ್ತಾಗಲಿಲ್ಲ ಈ ಮಳೆ ನಮ್ಮನ್ನು ಮುಳುಗಿಸ್ತದೆ ಎಂಬುದಾಗಿ ಅವ್ರು ತಿಳ್ಕೊಳ್ಳಿಲ್ಲ. ಒಂದು ಸುಂದರವಾದಂಥ ಸ್ವಾರಸ್ಯಕರವಾದಂಥ ಕಥೆ ನೀವು ಒಂದು ಸತ್ಯಾಂಶವನ್ನು ಹೇಳಿದ್ದೀರಾ. ಸೊ ಕಡೆಯದಾಗಿ ತಿಮೋತಿಯವ್ರನ್ನ ಕೇಳುವಾಗ ನೋಹನ ಕುಟುಂಬಕ್ಕೂ ಈ ಹಿಂದಿನ ಜೀವಿತಕ್ಕೂ ಏನಾದರೂ ಒಂದು ಹೋಲಿಕೆ ಇದ್ದರೆ ಒಂದೇ ಲೈನಲ್ಲಿ ಹೇಳಿ ನೀವು ಮುಕ್ತಾಯ ಮಾಡಬೇಕಂತ. ಖಂಡಿತವಾಗಲೂ ಹೋಲಿಕೆ ಇದೆ ಬೋಧಕರ. ಏನು ಅಂತ ಹೇಳಿದ್ರೆ, ನೋಹ 120 ವರ್ಷಗಳ ಕಾಲ ಪ್ರಳಯ ಆಗ್ತದೆ ಎಂಬುದಾಗಿ ಸಾರ್ಕೊಂಡೇ ಬರ್ದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಆದರೆ ಆ ಜನರು ಆತನ ಆ ಸಂದೇಶವನ್ನು ತಿರಸ್ಕಾರ ಮಾಡುವಂಥವ್ರು ಆಗ್ತಾರೆ, ಗೇಲಿ ಮಾಡುವಂಥವ್ರು ಆಗ್ತಾರೆ, ಮತ್ತು ಅದನ್ನು ಅಷ್ಟೊಂದು ತಮ್ಮ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಆಳವಾಗಿ ಚಿಂತನೆ ಮಾಡೋದಿಲ್ಲ. ಆದರೆ ಹೋಗ್ತಾ ಬೋಧಕರಾದ ಅಂತೋನಿ ಅವರು ಹೇಳೋ ಪ್ರಕಾರ ಮಳೆ ಬಂತು, ಜಲಪ್ರಳಯ ಪ್ರಾರಂಭವಾಯಿತು ಎಂಬುದಾಗಿ. ಆದರೆ ಈಗಿನ ಕಾಲದಲ್ಲೂ ಯೇಸು ಸ್ವಾಮಿ ಅವರು ಈಗೋ ನಾನು ಬೇಗನೆ ಬರುತ್ತೇನೆ ಎಂಬತಕ್ಕಂತಹ ಒಂದು ವಚನದ ಮೂಲಕ ಆತನು ವಾಗ್ದಾನವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಆದರೆ ಆತನ ಬರೋಣ ಅತಿ ಶೀಘ್ರದಲ್ಲಿದೆ. ಆಗಿನ ಕಾಲದ ನೋಹನ ಕಾಲದಲ್ಲಿ ಇರತಕ್ಕಂತಹ ಸಂದರ್ಭ, ಈಗಿನ ಕಾಲದಲ್ಲಿ ಇರತಕ್ಕಂತಹ ಸಂದರ್ಭ ಎಲ್ಲವೂ ಒಂದೇ ರೀತಿಯಲ್ಲಿ ಇರತಕ್ಕಂಥದ್ದನ್ನು ನಾವು ಕಾಣುವಂಥವ್ರಾಗ್ತೇವೆ. ತುಂಬ ಸುಂದರವಾದಂಥ ಒಂದು ವಿಚಾರಗಳನ್ನು ಗಾಢವಾದಂಥ ಸತ್ಯದಲ್ಲಿ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ. ನಿಮ್ಮಿಬ್ಬರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಕಾರ್ಯಕ್ರಮದ ಮುಖಾಂತರ. ಪ್ರಿಯ ವೀಕ್ಷಕರೇ, ಹೆಚ್ಚೆಚ್ಚಾದಂಥ ಸತ್ಯಗಳನ್ನು ನೋಹನ ವಿಚಾರವಾಗಿ ನೀವು ಕಲಿತಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಿ.